ಸಬ್ಸ್ಕ್ರೈಬ್ಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವೀಡಿಯೋಸ್ ಎಲ್ಲರಿಗೂ ನಮಸ್ಕಾರ ಹಿಂದಿನ ಒಂದು ಮಾಹಿತಿಯಲ್ಲಿ ಆಲ್ಫಾ ಆಲ್ಫಾಸ್ಟೇಟ್ನಲ್ಲಿ ಇರಲಿಕ್ಕೆ ನಾಯಕತ್ವ ಹೇಗೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಬರ್ತಾ ಇದ್ವಿ ಸೊ ಇವತ್ತು ಈ ಆಲ್ಫಾ ಆಲ್ಫಾಸ್ಟೇಟ್ನಲ್ಲಿ ಆಲ್ಫಾಸ್ಟೇಟನ್ನು ಅನುಭವಿಸ್ಲಿಕ್ಕೆ ಯಾವ ಒಂದು ಸಹಜ ಸ್ಥಿತಿಯಲ್ಲಿ ನಾವು ಇರಬೇಕಾಗುತ್ತೆ ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಭಾಳಷ್ಟು ಸಾರಿ ನಾವು ಏನೇ ಕಾರ್ಯಗಳನ್ನು ಮಾಡ್ತಾ ಇರಬೇಕಾದ್ರೆ ಯಾವುದೋ ಒಂದು ಸಾಧನೆಯನ್ನು ಮಾಡ್ತಾ ಇರಬೇಕಾದ್ರೆ ಭಾಳಷ್ಟು ಕೆಲಸಗಳು ನಮಗೆ ಅದು ಆಗೋದಿಲ್ಲ ನಾವು ಅಂದ್ಕೊಳ್ತರ ಆಗೋದಿಲ್ಲ ಫಾರ್ ಎಕ್ಸಾಂಪಲ್ ನಾವು ಎಕ್ಸಾಮ್ನಲ್ಲಿ ಒಳ್ಳೆ ಮಾರ್ಕ್ಸ್ ಬರಬೇಕಾಗಿತ್ತು ಬರಲಿಲ್ಲ ಯಾವುದೋ ಒಂದು ಸೈಟನ್ನು ಪರ್ಚೇಸ್ ಮಾಡಬೇಕಾಗಿತ್ತು ಮಾಡಿಕೊಳ್ಳಿಲ್ಲ ಸೊ ಏನೋ ನಮ್ಮ ಮನೆಯಲ್ಲಿ ಒಂದು ಕಾರ್ಯ ನಡಿಬೇಕಾಗಿತ್ತು ಅದು ಕೂಡಿ ಬರಲಿಲ್ಲ ಈ ಥರ ಅನೇಕ ನಮಗೆ ಆಗದೇ ಇರೋಂಥ ಕೆಲಸಗಳಿಗೆ ಆ ಕ್ಷಣದಲ್ಲಿ ಇನ್ನೊಬ್ರು ಯಾರೋ ಕಾರಣ ಅಂತ ಅನಿಸುತ್ತೆ ಅದೇ ಥರ ನಮಗೆ ಆಗಿರೋಂಥ ಕೆಲಸಗಳಲ್ಲಿ ಆವಾಗ ಅದಕ್ಕೆ ನಾವೇ ಅಂತ ಅನಿಸುತ್ತೆ ಫಾರ್ ಎಕ್ಸಾಂಪಲ್ ನಮಗೆ ಡಾಕ್ಟ್ರ್ ಆಗಬೇಕಂತ ಅನಿಸಿತ್ತು ನಾವು ಡಾಕ್ಟ್ರ್ ಆಗಿಬಿಟ್ರೆ ಏನು ಹೇಳ್ತೀವಿ ಅಂದರೆ ನೋಡಿ ಹಗಲು ರಾತ್ರಿ ಕಷ್ಟಪಟ್ಟು ಕಣ್ಣಿಗೆ ಎಣ್ಣೆ ಹಾಕ್ಕೊಂಡು ಓದಿ 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 ನಾನು ಡಾಕ್ಟ್ರ್ ಆದೆ ಅಕಸ್ಮಾತ್ ಅದೇ ನೀವು ಫೇಲ್ ಆಗಿಬಿಟ್ರೆ ಏನು ಹೇಳ್ತೀರ ನಾನು ಚೆನ್ನಾಗಿ ಓದಿದ್ದೆ ರೀ ಆದರೆ ಆ ಕ್ವಶನ್ ಇತ್ತಲ್ಲ ಅದು ಬಹಳ ಟಫ್ ಇತ್ತು ಅದನ್ನು ರೆಡಿ ಮಾಡಿದವರು ತುಂಬ ಅವರು ನಮ್ಮನ್ನು ಗಮನದಲ್ಲೇ ಇಟ್ಕೊಂಡಿಲ್ಲ ಪಾಠ ಚೆನ್ನಾಗಾಗಲಿಲ್ಲ ಅಥವಾ ನಾನೇನೋ ಸಾಧನೆ ಮಾಡ್ತಾಯಿದ್ದೆ ನಮ್ಮ ಮನೆ ಜವಾಬ್ದಾರಿ ಎಲ್ಲ ನನ್ನ ಮೇಲೆ ಬಿದ್ದುಬಿಡ್ತು ಸೊ ಹೀಗೆ ಆಗಲಿಲ್ಲದಕ್ಕೆಲ್ಲ ನಾವು ಇನ್ನೊಬ್ಬರು ಆಗಿದ್ದಕ್ಕೆ ನಾವು ಅಂತ ಹೇಳ್ತೀವಿ ಭಾಳ ಒಂದು ಸಿಂಪಲ್ ಆಗಿರ್ತಕ್ಕಂಥ ಉದಾಹರಣೆಯಲ್ಲಿ ಇದು ನಾವು ತಿಳ್ಕೊಬೋದು ಒಂದು ಪೇಷಂಟ್ ಹೋಗುತ್ತೆ ಒಂದು ಡಾಕ್ಟ್ರ್ ಹತ್ರ ಆ ಡಾಕ್ಟ್ರ್ ಹತ್ರ ಹೋದ ತಕ್ಷಣ ಅಯ್ಯೋ ಅಪ್ಪ ಅಮ್ಮ ಅಂತ ಇರುತ್ತೆ ಆ ಡಾಕ್ಟ್ರು ಆ ಪೇಷೆಂಟನ್ನು ಮಲಗಿಸ್ಬಿಟ್ಟು ಒಂದು ಇಂಜೆಕ್ಷನನ್ನು ಕೊಡ್ತಾರೆ ಇಂಜೆಕ್ಷನ್ ಕೊಟ್ಟ ತಕ್ಷಣ ಪೇಷಂಟ್ ಆರಾಮಾಗಿ ಬಿಡುತ್ತೆ ಆವಾಗ ಡಾಕ್ಟ್ರ್ ಏನು ಹೇಳ್ತಾರೆ ನೋಡ್ದ ನಾನು ಇಂಜೆಕ್ಷನ್ ಕೊಟ್ಬಿಟ್ಟು ನಿನ್ನನ್ನು ಉಳಿಸ್ಬಿಟ್ಟೆ ಸೊ ಹಾಗಾದರೆ ಪೇಷಂಟ್ ಉಳಿದಿದ್ದಕ್ಕೆ ಯಾರು ಕಾರಣ ಡಾಕ್ಟ್ರೇ ಕಾರಣ ಅದೇ ಥರ ಒಂದು ಹದಿನೈದು ದಿವಸ ಆದಮೇಲೆ ಮತ್ತೊಂದು ಪೇಷಂಟ್ ಇದೇ ಥರ ಬರುತ್ತೆ ಅದು ಹಾಗೆ ಅಯ್ಯೋ ಅಪ್ಪ ಅಮ್ಮ ತಗಡ್ಕೊಳ್ತಾ ಇರುತ್ತೆ ಅದನ್ನು ಮಲಗಿಸ್ಬಿಟ್ಟು ಡಾಕ್ಟ್ರು ಇಂಜೆಕ್ಷನ್ ಕೊಡ್ತಾರೆ ಪೇಷಂಟು ಬಿಡುತ್ತೆ ಈಗ ಪೇಷಂಟ್ ಹೋಗಿದ್ದಕ್ಕೆ ನೀವು ಹೋಗಿದ್ದಕ್ಕೆ ನನ್ನ ಇಂಜೆಕ್ಷನ್ನೇ ಕಾರಣ ಅಥವಾ ನಾನೇ ಕಾರಣ ಅಂತ ಹೇಳ್ತಾರ ಇಲ್ಲ ಹೋಗಿದ್ದಕ್ಕೆ ಏನು ಹೇಳ್ತಾರೆ ಅಯ್ಯೋ ಒಂದು ಐದು ನಿಮಿಷ ಬೇಗ ಬರಬೇಕಾಗಿತ್ತು ಆಲ್ರೆಡಿ ಆ ಒಂದು ಪ್ರಾಣ ಹೋಗಿಬಿಟ್ಟಿತ್ತು ಆವಾಗ ನೀವು ಬಂದಿದ್ದೀರಿ ನಮ್ಮ ಕೈಯಲ್ಲಿ ಏನಿದೆ ರೀ ಎಲ್ಲ ಕರ್ಮ ರೀ ಎಲ್ಲ ಪರಮಾತ್ಮನ ರೀ ಚೆನ್ನಾಗಾದರೆ ನಾನು ಕಾರಣ ಚೆನ್ನಾಗಾಗಲಿದ್ರೆ ಇನ್ನೊಬ್ಬರು ಕಾರಣ ಸೊ ಅದೇ ಥರ ಇಂಜಿನಿಯರು ಅಷ್ಟೇ ಏನೋ ಡ್ಯಾಮ್ ಕಟ್ಬಿಟ್ಟಿರ್ತಾರೆ ಪ್ರೆಸಿಡೆಂಟೇ ಬಂದು ಅವ್ರಿಗೇನು ಅವಾರ್ಡ್ ಕೊಡ್ತಿರ್ತಾರೆ ಗಾರ್ಲೆಂಡ್ ಎಲ್ಲ ಹಾಕ್ತಿರ್ತಾರೆ ಆವಾಗ ಅವರು ಇದೆಲ್ಲ ನಾನೇ ಮಾಡಿದ್ದು ನಾನೇ ಮಾಡಿದ್ದು ನಾನೇ ಮಾಡಿದ್ದು ಸ್ವಲ್ಪ ದಿವಸ ಆದಮೇಲೆ ಆ ಡ್ಯಾಮ್ ಎಲ್ಲ ಕೊಚ್ಕೊಂಡೋಗುತ್ತೆ ಅವಾಗೇನು ಹೇಳ್ತಾರೆ ಮಟೀರಿಯಲ್ ಸರಿಲಿಲ್ಲ ಸರಿ ಇರಲಿಲ್ಲ ಸಾಯಿಲ್ ಕಂಡೀಷನ್ ಸರಿ ಇರಲಿಲ್ಲ ಲೇಬರ್ ಸರಿಯಾಗಿ ಸಪೋರ್ಟ್ ಮಾಡಲಿಲ್ಲ ಕ್ಲೈಮೇಟ್ ಕೈ ಕೊಟ್ಬಿಡ್ತು ಬಿದ್ದೋಗಿದ್ದಕ್ಕೆ ಇನ್ನೊಬ್ಬರು ಚೆನ್ನಾಗಾಗಿದ್ದಕ್ಕೆ ನಾನು ಸೊ ಒಂದು ಆಫೀಸಲ್ಲಿ ಕೂಡ ಅಷ್ಟೇ ಎಲ್ಲ ಕೆಲಸ ಆಗಿರುತ್ತೆ ಸೊ ಚೆನ್ನಾಗಾದಾಗ ಬಾಸ್ ಅದ್ರ ಕ್ರೆಡಿಟನ್ನು ತೆಗೆದುಕೊಳ್ತಿರ್ತಾರೆ ಉಳಿದವರೆಲ್ಲ ಇರ್ತಾರೆ ನೋಡ್ರಿ ಕತ್ತೆ ಥರ ಕೆಲಸ ಮಾಡಿದ್ದು ನಾವು ಅದ್ರ ಕ್ರೆಡಿಟ್ ತಗೋದೆಲ್ಲ ಬಾಸ್ ಸೊ ಅದೇ ಥರ ಕೆಲಸ ಕೆಟ್ಟೋಯ್ತು ಆವಾಗ ಏನು ಹೇಳ್ತಾರೆ ನಾವೆಂಟ್ರಿ ಮಾಡಲಿಕ್ಕಾಗುತ್ತೆ ಅಲ್ವ ಸಿಗ್ನೇಚರ್ ಹಾಕಿದ್ದು ಫೈನಲ್ ಆಗಿ ಅವರೇ ನೋಡ್ಕೋಬೇಕಾಗಿತ್ತು ಸೊ ಈ ಥರ ನಾವು ನಮಗೆ ಆದ ಕೆಲಸವನ್ನು ನಾವು ಅಂತ ಹೇಳ್ತೀವಿ ನಮಗೆ ಆಗಲಿಲ್ಲದನ್ನು ಇನ್ನೊಬ್ಬರು ಅಂತ ಹೇಳ್ತಾ ಇರ್ತೀವಿ ಭಾಳಷ್ಟು ಸಮಯ ಇದೇ ಥರ ಘಟನೆ ನಡೆಯುತ್ತೆ ಒಂದು ಮನೆಯಲ್ಲಿ ಕೂಡ ಹಾಗೆ ಮನೆ ಚೆನ್ನಾಗಾಯಿತು ನೋಡ್ರಿ ನಾನೀ ಮನೆಗೆ ಹೆಜ್ಜೆ ಇಟ್ಟ ಮೇಲೆ ಎಲ್ಲ ಚೆನ್ನಾಗಾಯಿತು ಅದೇ ಮನೆಯಲ್ಲಿ ಏನಾರು ಆಯಿತು ಏನಾರು ಅವಘಡ ಆಯಿತು ಏನು ರೀ ಏನು ಮಾಡಲಿಕ್ಕಾಗುತ್ತೆ ಆ ಹಿರಿಯರು ನಮ್ಮ ಮನೇಲಿ ಇದ್ದಾರಲ್ರಿ ಅವ್ರು ಸ್ವಲ್ಪ ಸರಿ ಇಲ್ಲ ಚೆನ್ನಾಗಾದರೆ ನಾವು ಕಾರಣ ಚೆನ್ನಾಗಾಗಲಿದ್ರೆ ಇನ್ನೊಬ್ಬರು ಕಾರಣ ಸೊ ಕೆಲಸ ಆಯಿತು ನಾನು ಕೆಲಸ ಆಗಲಿಲ್ಲ ಇನ್ನೊಬ್ಬರು ಹೀಗೆ ನಾವು ಈಸಿಯಾಗಿ ನಮ್ಮ ರೆಸ್ಪಾನ್ಸಿಬಿಲಿಟಿನ ಪಾಸ್ ಮಾಡ್ತಾಯಿದ್ವಿ ನಮ್ಮ ತರಬೇತಿಗೆ ಒಂದು ಹುಡುಗಿ ಬರ್ತಾ ಇಲ್ಲ ಬೆಳಗ್ಗೆ ಬೆಳಗ್ಗೆಯದ್ಮೇಲೆ ಒಂದು ಆರು ಗಂಟೆಗೆ ಕ್ಲಾಸು ಅವಳು ಪ್ರತಿ ದಿವಸ ಐದುವರೆಗೆ ಬಂದು ಕುಳಿತುಕೊಳ್ತಾ ಇದ್ಳ ಒಂದು ದಿವಸ ಆರು ಗಂಟೆ ಐದು ನಿಮಿಷಕ್ಕೆ ಬಂದಿದ್ದಾಳೆ ಎಷ್ಟು ನಿಮಿಷ ಲೇಟಾಯಿತು ಐದು ನಿಮಿಷ ಲೇಟ್ ಆಯಿತು ಯಾಕಮ್ಮ ನಿಮಗೆ ಲೇಟ್ ಆಯಿತು ಅಂತ ಹೇಳಿದರೆ ಅವಳು ಕೇಳ್ತಿದ್ದಾಳೆ ಇಲ್ಲ ಗುರುಜಿ ನಾನು ಪ್ರತಿ ದಿವಸ ಬೇಗ ಬರ್ತಿದ್ದೆ ಅಲ್ವಾ ಹೌದಮ್ಮ ಬೇಗ ಬರ್ತಾಯಿದ್ದೆ ಇವತ್ತೇನಾಗಿದೆ ಇಲ್ಲ ನಾನು ಬರಬೇಕಂತ ಇದ್ದೆ ನಮ್ಮಪ್ಪ ನಮ್ಮನ್ನು ಕರ್ಕೊಂಡು ಬರಲಿಲ್ಲ ಸರಿ ಇವಳು ಬರಲಿದ್ದಕ್ಕೆ ಯಾರು ಕಾರಣ ಹಂಗಾದರೆ ಅವರಪ್ಪ ಕಾರಣ ಅವ್ರ ಅಪ್ಪನ್ನ ಕೇಳೋಣ ಯಾಕೆ ಇವಳನ್ನ ಬೇಗ ನೀವು ಕರ್ಕೊಂಡು ಬರಲಿಲ್ಲ ಇಲ್ಲ ಗುರೂಜಿ ನಾನು ಕರ್ಕೊಂಡು ಬರಬೇಕಂತ ಇದ್ದೆ ಆಫೀಸಿಂದ ನಮ್ಮ ಬಾಸ್ ಬೇಗ ಬಿಡಲೇ ಇಲ್ಲ ಬಂದು ಮಲೆ ಮಲ್ಕೊಳ್ಳೋದು ಲೇಟ್ ಆಯಿತು ಬೆಳಿಗ್ಗೆ ಎದೋದು ಲೇಟ್ ಆಯಿತು ಹಾಗಾದರೆ ಇವಳು ಕ್ಲಾಸಿಗೆ ಸರಿಯಾದ ಸಮಯಕ್ಕೆ ಬರಲಿದ್ದಕ್ಕೆ ಯಾರು ಕಾರಣ ಅವರು ಬಾಸ್ ಕಾರಣ ಅವರ ಅಪ್ಪನ ಬಾಸ್ ಕಾರಣ ಈಗ ಅವ್ರ ಬಾಸನ್ನು ಕೇಳೋಣ ಯಾಕೆ ಇವ್ರನ್ನ ಬೇಗ ಬಿಡಲಿಲ್ಲ ನೋಡಿರಿ ನಾನು ಇಟ್ಕೊಂಡಾದರೂ ಏನು ಮಾಡೋದು ತುಂಬ ಇಂಪಾರ್ಟೆಂಟ್ ಕಸ್ಟಮರ್ ಬಂದಿದ್ದರು ಅವ್ರ ಕೆಲಸವನ್ನು ನಾವು ಮಾಡಿ ನಾನೊಬ್ಬನೇ ಇದ್ದರೆ ಕೆಲಸ ಆಗೋದಿಲ್ಲ ಅಂಥೇಳಿ ಇವ್ರನ್ನ ನಮ್ಮ ಜೊತೆಗೆ ಇಟ್ಕೊಂಡಿದ್ವಿ ಸೊ ಇವಳು ಇಲ್ಲಿ ಬರಲಿಲ್ಲದಕ್ಕೆ ಕಾರಣ ಯಾರು ಹಾಗಾದರೆ ಕಸ್ಟಮರ್ಸ್ ಕಾರಣ ಸೊ ಕಸ್ಟಮರ್ಸ್ ಕೇಳಿದರೆ ಬಾಲ ಹಾಗೆ ಬೆಳೀತಾನೆ ಹೋಗುತ್ತೆ ಕೊನೆಗೆ ಕಳಿಸಿ 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 ಯಾರ ಕಾರಣ ಇದಕ್ಕೆ ಅಂದರೆ ಯಾರೂ ಅಲ್ಲ ಅಂತ ಆಗ್ಬಿಡುತ್ತೆ ಯಾರು ಅಲ್ಲ ನಾನು ಒಬ್ಬನಿದ್ದಾನೆ ಯಾರು ಅವನೇ ದೇವರು ಅಂತ ಕೊನೆ ಕಳಿಸಿ ಕಳಿಸಿ ನಾವು ಯಾವುದಕ್ಕೆ ಯಾರಿಗೆ ಕಳಿಸ್ತೀವಿ ಅಂದರೆ ಇದೆಲ್ಲದಕ್ಕೂ ಈ ಕೆಲಸ ಆಗ್ಲಿದ್ದಕ್ಕೆ ಕಾರಣ ಯಾರಪ್ಪ ಅಂದರೆ ದೇವರು ಆತ್ಮ ಪರಮಾತ್ಮ ದೇವರು ಇದೆಲ್ಲ ಒಂದೇ ಆಲ್ ಬಿಲಾಂಗ್ಸ್ ಟು ಸೇಮ್ ಕೆಟಗರಿನು ಸೊ ಕೆಲಸ ಆಗಿದ್ದಕ್ಕೆ ನಾನು ಕೆಲಸ ಆಗ್ಲಿದ್ದಕ್ಕೆ ದೇವರು ನಾನು ದೇವರು ಇದ್ದಾನಂತೂ ಹೇಳೋದಿಲ್ಲ ಇಲ್ಲ ಅಂತಲೂ ಹೇಳೋದಿಲ್ಲ ಭಾಳಷ್ಟು ಜನ ಇದ್ದಾನೆ ಅಂತ ಹೇಳ್ತೀರ ದೇವರು ಇದ್ದರೆ ಎಲ್ಲ ಕೆಲಸ ಯಾರಿಂದ ಇರಬೇಕು ಎಲ್ಲ ಕೆಲಸ ಅವನಿಂದಲೇ ಆಗ್ತಾ ಇರಬೇಕು ನೀವು ಬಾಯಿ ತೆಗೆದರೆ ಅವನೇ ಕಾರಣ ಬಾಯಿ ಮುಚ್ಚಿದರೆ ಅವನೇ ಕಾರಣ ನಿಮಗೆ ಸಿರಿ ಸಂಪತ್ತು ಬಂದಿದ್ರೆ ಅವನೇ ಕಾರಣ ನೀವು ನೀವು ಬಾ ಬೇಕಾರಿಗಳಾಗಿದ್ದರೆ ಅವನೇ ಕಾರಣ ಆದರೆ ನಾವು ಆ ಥರ ತೊಗೊಳ್ತಾ ಇಲ್ಲ ಸ್ವಲ್ಪದಕ್ಕೆ ಮಾತ್ರ ನಾವಂತೆ ಸ್ವಲ್ಪದಕ್ಕೆ ಮಾತ್ರ ಅವನಿಲ್ಲ ಅಂದರೆ ಎಲ್ಲರೂ ನಾವೇ ಎಲ್ಲದಕ್ಕೂ ನಾವೇ ಕಾರಣ ಇವಳು ಆ ಥರ ತೆಗೆದುಕೊಳ್ತಾ ಇಲ್ಲ ಕರೆಕ್ಟ್ ಸೊ ಇವಳೇನು ಹೇಳ್ತಿದ್ದಾಳೆ ಒಂದು ಇಲ್ಲದೇ ಇರೋದನ್ನು ಮಾಯೆಯನ್ನು ಸೃಷ್ಟಿ ಮಾಡ್ತಿದ್ದಾಳೆ ನಾನಲ್ಲ ಇದಕ್ಕೆ ಕಾರಣ ಕರೆಕ್ಟ್ ಯಾಕೆ ಈಗ ನೋಡಿ ಪ್ರತಿ ದಿವಸ ಅವಳು ಸರಿಯಾದ ಸಮಯಕ್ಕೆ ಬಂದು ನಾನು ಸರಿ ಇದ್ದೀನಿ ಅಂತ ತೋರಿಸ್ಕೊಂಡಿದ್ದಾಳೆ ಇವತ್ತು ಅಕಸ್ಮಾತ್ ಅವಳು ಪನಿಷ್ಮೆಂಟ್ ತೊಗೊಂಡ್ರೆ ನಾನು ಬರಲಿದ್ದಕ್ಕೆ ನಾನೇ ಕಾರಣ ಅಂತ ಪನಿಷ್ಮೆಂಟ್ ತೊಗೊಂಡಿದ್ರೆ ಏನಾಗ್ತಿತ್ತು ಮರ್ಯಾದೆ ಹೋಗಿಬಿಡುತ್ತಲ್ಲ ಈ ಮರ್ಯಾದೆಯನ್ನು ಕಾಪಾಡಿಕೊಳ್ಳಿಕ್ಕೆ ನಾವು ಸುಳ್ಳನ್ನು ಹೇಳ್ತಾ ಇದ್ದೀವಿ ಭಾಳಷ್ಟು ಜನಕ್ಕೆ ಮರ್ಯಾದೆ ಇಂಪಾರ್ಟೆಂಟ್ ಆಗಿದೆ ಹೊರತು ಸತ್ಯ ಇಂಪಾರ್ಟೆಂಟ್ ಆಗಿಲ್ಲ ಕರೆಕ್ಟ್ ಸೊ ಭಾಳಷ್ಟು ನಾವು ಸೋಲ್ತಾ ಇರೋದಿಲ್ಲಿ ಅಂದರೆ ನಮ್ಮ ಮರ್ಯಾದೆಯನ್ನು ಕಾಪಾಡಿಕೊಡೋದ್ರಲ್ಲಿ ನಾವು ಸೋಲ್ತಾ ಇದ್ವಿ ಸೊ ಹಾಗಾದರೆ ಮರ್ಯಾದೆ ಯಾಕೆ ಹೋಗುತ್ತೆ ಹಂಗಾದರೆ ಆ ಥರ ಹೋಗುವಂಥ ಮರ್ಯಾದೆ ಇರೋದ್ರಿಂದ ಹೋಗ್ತಾ ಇದೆ ಈ ಪ್ರಪಂಚದೊಳಗೆ ಯಾಕೆ ಮರ್ಯಾದೆ ಹೋಗುತ್ತೆ ಅಂದರೆ ಹೋಗುವಂಥ ಮರ್ಯಾದೆಗಳು ಜಾಸ್ತಿ ಇದೆ ಸತ್ಯ ಇಲ್ಲ ಅಲ್ಲಿ ಬರೀ ಸುಳ್ಳಿನ ಮರ್ಯಾದೆಯನ್ನು ಇಟ್ಕೊಂಡಿರೋದ್ರಿಂದ ನಾವು ಆ ಸೋಗಿನಲ್ಲಿ ಜೀವನನ ಮಾಡ್ತಾಯಿದ್ದೀವಿ ಮರ್ಯಾದೆ ಹೋಗಿಬಿಟ್ರೆ ಹೇಗೆ ಮರ್ಯಾದೆ ಹೋಗಿಬಿಟ್ರೆ ಹೇಗೆ ಈ ಭಯದಲ್ಲೇ ಜೀವನವನ್ನು ಮಾಡ್ತಾಯಿದ್ದೀವಿ ಯಾವುದು ಭಯ ಇದೆ ಅದು ಆದಷ್ಟು ಬೇಗ ಹೋಗೋದು ಒಳ್ಳೆಯದು ಈಗ ನೋಡಿ ಇವತ್ತು ಹೋಗ್ಲಿದ್ರೆ ನಾಳೆ ಆದರೂ ಹೋಗುತ್ತೆ ನಾಳೆ ಹೋಗ್ಲಿದ್ರೆ ಇನ್ನೂ ಹತ್ತು ವರ್ಷ ಬಿಟ್ಟಾದರೂ ಹೋಗುತ್ತೆ ಹತ್ತು ವರ್ಷ ನೀವು ಭಯದಿಂದ ಜೀವನ ಮಾಡೋದಕ್ಕಿಂತ ಒಂದು ಸಾರಿ ಪೂರ್ತಿಯಾಗಿ ನೀವು ಸತ್ಯದಲ್ಲಿ ನಿಂತ್ಕೊಳ್ಳೋದು ತುಂಬ ಒಳ್ಳೆಯದು ತಾನೆ ಸೊ ಹಾಗಾದರೆ ಈ ಈ ಒಂದು ಜ್ಞಾನ ಇರೋದು ನಿಮಗೆ ಮರ್ಯಾದೆ ಕೊಡಲಿಕ್ಕಲ್ಲ ನೀವು ಸತ್ಯದಲ್ಲಿ ಇರಲಿಕ್ಕೆ ಭಾಳಷ್ಟು ಜನಕ್ಕೆ ಸ್ವಲ್ಪ ದುಡ್ಡು ಕೊಟ್ಬಿಟ್ರೆ ಮರ್ಯಾದೆ ಸಿಗ್ಬಿಡುತ್ತೆ ಸೊ ಅದಕ್ಕೋಸ್ಕರ ದುಡ್ಡು ಕೊಟ್ಟು ಮರ್ಯಾದೆನ್ನು ತೊಗೊಂಡು ಜೀವನ ಎಲ್ಲ ಭಯದಿಂದ ಇದ್ದಾರೆ ಭಾಳಷ್ಟು ಜನ ಪುಕ್ಕಲ್ರ ಥರ ಜೀವನ ಮಾಡ್ತಿರೋದು ಯಾಕೆ ಅಂತೇಳಿದ್ರೆ ಈ ಥರದ ಒಂದು ಮರ್ಯಾದೆಯನ್ನು ಇಟ್ಕೊಂಡಿರೋದ್ರಿಂದ ಸೊ ಹಾಗಾದರೆ ಆದಷ್ಟು ಬೇಗ ನಮ್ಮ ಕೆಲಸ ಏನಪ್ಪ ಅಂತೇಳಿದ್ರೆ ಅಂಥ ಹೋಗುವಂಥ ಮರ್ಯಾದೆನ ಆದಷ್ಟು ಬೇಗ ನಿಮ್ಮಿಂದ ತೆಗೆಯೋದು ಈಗ ನೀವು ಎಲ್ಲೆಲ್ಲೋ ನೀವು ಮರ್ಯಾದೆಯನ್ನು ತೆಗೆಸ್ಕೊಳ್ಳೋದಕ್ಕಿಂತ ನಿಮ್ಮ ಮನೆಯೊಳಗೆ ನೀವು ಮರ್ಯಾದೆ ತೆಗೆದುಕೊಂಡ್ರೆ ಅಥವಾ ಗುರುಗಳ ಹತ್ರ ನಿಮ್ಮ ಮರ್ಯಾದೆ ಹೊರಟು ಹೋಗ್ಬಿಟ್ರೆ ಭಾಳ ಒಳ್ಳೆಯದು ತಾನೆ ಸೊ ಅದು ತುಂಬ ತುಂಬ ಮುಖ್ಯವಾಗಿರ್ತಕ್ಕಂಥ ಒಂದು ಸಾರಿ ಇಲ್ಲಿ ಪೂರ್ತಿ ಮರ್ಯಾದೆ ಹೋಗಿಬಿಡ್ತು ಅಂತ ತಿಳ್ಕೊಳ್ಳಿ ದಾರಿ ಒಳಗೆ ಯಾರೋ ಒಬ್ಬರು ಹೇಳ್ತಿರ್ತಾರೆ ನಿಮಗೆ ನಾನು ನಿಮ್ಮ ಮರ್ಯಾದೆ ತೆಗಿಬಿಡ್ತೀನಿ ಅಂತ ನಿಮಗೆ ಅವಾಗ ಏನು ಅನಿಸೋದೇ ಇಲ್ಲ ಯಾಕೆ ಅಂತೇಳಿದ್ರೆ ಇಲ್ಲದೇ ಇರೋದು ಮರ್ಯಾದೆಯನ್ನು ಹೇಗೆ ಇವನು ಅನ್ನೋ ಒಂದು ಖುಷಿ ಆಗಲಿಕ್ಕೆ ಶುರು ಆಗುತ್ತೆ ಕರೆಕ್ಟ್ ಸೊ ಅದಕ್ಕೆ ತುಂಬ ಇಂಪಾರ್ಟೆಂಟ್ ಏನಂತೇಳಿದ್ರೆ ಇದು ಮರ್ಯಾದೆ ಪ್ರಪಂಚಕ್ಕೋಸ್ಕರ ನಾವು ಒದ್ದಾಡೋದಲ್ಲ ಸುಳ್ಳಿನ ಪ್ರಪಂಚಕ್ಕೋಸ್ಕರ ಒದ್ದಾಡೋದಲ್ಲ ಸತ್ಯದಲ್ಲಿ ಇರಲಿಕ್ಕೆ ಶುರು ಮಾಡಿದ್ರೆ ಯಾವಾಗ ನೀವು ಸರಿಯಾಗಿದ್ದಕ್ಕೂ ನೀನೇ ಸರಿ ಇಲ್ಲದಕ್ಕೂ ನೀನೇ ಇದು ಒಂದು ಇಲ್ಲ ಸರಿ ಆಗಿದ್ದಕ್ಕೂ ನಾನೇ ಸರಿ ಆಗಲಿಲ್ಲದಕ್ಕೂ ನಾನೇ ಇದು ಒಂದು ಯಾವಾಗ ನೀವು ಆಗಿದ್ದಕ್ಕೂ ಬೇಕಾಗಿದ್ದಕ್ಕೂ ಬೇಡಾಗಿದ್ದಕ್ಕೂ ನಾನೇ ಅಂತಲೇ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತೀರಾ ನಿಮ್ಮಲ್ಲಿ ಕೂಡ ದೈವತ್ವ ಬರಲಿಕ್ಕೆ ಶುರು ಆಗ್ಬಿಡುತ್ತೆ ಸೊ ಈ ಒಂದು ಡಿವೈನಿಟಿ ನಿಮ್ಮೊಳಗಡೆ ಬಂತು ಅಂತೇಳಿದ್ರೆ ಪ್ರಪಂಚ ಎಲ್ಲ ಒಂದು ಕಡೆ ಇದ್ದರೂ ನೀವು ಒಂದು ಕಡೆ ಇದ್ದರೂ ನೀವು ಧೈರ್ಯವಾಗಿರ್ತೀರ ಇಂಥ ಒಂದು ಸ್ಟೇಟಲ್ಲಿ ನಾವು ಇರಬೇಕಾಗಿರೋಂಥದ್ದೇನಪ್ಪ ಅಂದರೆ ಆ ರಿಯಲೈಸೇಷನ್ ಸೊ ಹಾಗಾದರೆ ನಾವು ಇಲ್ಲಿ ಒಂದು ಎರಡು ಮೂರು ಎಕ್ಸಾಂಪಲ್ಸನ್ನು ತೆಗೆದುಕೊಳ್ಳೋಣ ನೀವೇನು ಎಲ್ಲದಕ್ಕೂ ಎಲ್ಲದಕ್ಕೂ ನಾನೇ ಕಾರಣ ಅಂತ ಸುಮ್ಮನೆ ತಲೆ ಹಾಕಬೇಕಾಗಿಲ್ಲ ಸೊ ಇಲ್ಲಿ ಭಾಳಷ್ಟು ವಿಚಾರ ಮಾಡಿ ನಾವು ಎಸ್ ಅಂತ ಇದ್ದರೆ ಆ ತತ್ವದೊಳಗೆ ನೀವು ಅಲ್ಪಸ್ಟೇಟನ್ನು ಅನುಭವಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಇದು ತುಂಬ 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 ಭಾಳ ಸರಳವಾಗಿರ್ತಕ್ಕಂಥ ವಿಧಾನ ಸೊ ಹಾಗಾದರೆ ಮೊದಲನೇ ಎಕ್ಸಾಂಪಲ್ ಏನಂತೇಳಿದ್ರೆ ನೀವೊಂದು ಪ್ರತಿ ದಿವಸ ಒಂದು ಗಾಡಿಯನ್ನು ತೊಗೊಂಡು ಒಂದು ಟೂ ವೀಲರ್ ತಗೊಂಡು ಸರಿಯಾದ ಸಮಯಕ್ಕೆ ಆಫೀಸಿಗೆ ಬರ್ತಾ ಇದ್ದೀರ ಆಫೀಸಿಗೆ ಬರಬೇಕಾದ್ರೆ ಒಂದು ದಿವಸ ಆ ಆಫೀಸಿಗೆ ಐದು ನಿಮಿಷ ಲೇಟ್ ಆಗುತ್ತೆ ಯಾಕೆ ಲೇಟ್ ಆಗಿದೆ ಅಂದರೆ ಟ್ರಾಫಿಕ್ ಜಾಮ್ ಆಗಿದೆ ಸೊ ಹಾಗಾದರೆ ಟ್ರಾಫಿಕ್ ಜಾಮ್ ಆಗಿದೆ ಅಂತೇಳಿದ್ರೆ ಈ ಆಫೀಸಿಗೆ ನೀವು ಲೇಟಾಗಿ ಬಂದಿದ್ದಕ್ಕೆ ಟ್ರಾಫಿಕ್ ಕಾರಣನೋ ಅಥವಾ ನೀವು ಕಾರಣನೋ ಒಂದು ವಿಚಾರ ಮಾಡಿ ನಮಗೆ ಅನಿಸುತ್ತೆ ಭಾಳಷ್ಟು ಸಾರಿ ಟ್ರಾಫಿಕ್ ಅನಿಸುತ್ತೆ ಅಥವಾ ನಾನೇ ಅನಿಸುತ್ತೆ ನಾನೇ ಅನಿಸಿದರೆ ಅದು ಹೇಗೆ ನೀವು ಟ್ರಾಫಿಕ್ ಅನಿಸಿದರೆ ಅದು ಹೇಗೆ ಟ್ರಾಫಿಕ್ ಸೊ ಇದನ್ನು ನೀವು ಸ್ವಲ್ಪ ಚಿಂತನೆ ಮಾಡಿ ಇನ್ನು ಎರಡನೇದು ನಾವು ನೋಡೋಣ ಎರಡನೇದರಲ್ಲಿ ನೀವು ಟೂ ವೀಲರ್ ತೊಗೊಂಡು ಬರ್ತಾಯಿದ್ದೀರಾ ಯಾರೋ ದಾರಿ ಒಳಗೆ ಎಣ್ಣೆಯನ್ನು ಚಲ್ಕೊಂಡಿದ್ದಾರೆ ನೀವು ಜಾರ್ಕೊಂಡು ಬೀಳ್ತೀರ ಬಿದ್ದ ಮೇಲೆ ಅದನ್ನೆಲ್ಲ ಒರೆಸ್ಕೊಂಡು ಬರೋವಷ್ಟರಲ್ಲಿ ಆಫೀಸಿಗೆ ಮತ್ತೆ ಒಂದು ಹತ್ತು ನಿಮಿಷ ಲೇಟ್ ಆಗಿದೆ ಈಗ ಹತ್ತು ನಿಮಿಷ ಲೇಟ್ ಆಗಿದ್ದಕ್ಕೆ ನೀವು ಕಾರಣನೋ ಆ ಎಣ್ಣೆ ಕಾರಣನೋ ಸ್ವಲ್ಪ ನೀವು ಇದನ್ನು ವಿಚಾರ ಮಾಡಲಿಕ್ಕೆ ಶುರು ಮಾಡಿ ಅವರೇನು ಬೇಕಂದಲೇ ಎಣ್ಣೆಯನ್ನು ಚೆಲ್ಲಿಲ್ಲ ನೀವು ಕೂಡ ಬೇಕಂದಲೇ ಬಿದ್ದಿಲ್ಲ ಸೊ ಇದು ನಡೆದೋಗಿದೆ ಈ ನಡೆದೋಗಿರೋಂಥ ಘಟನೆಗೆ ಯಾರು ಕಾರಣ ಹಾಗಾದರೆ ಸೊ ಇನ್ನು ಮೂರನೇ ಎಕ್ಸಾಂಪಲನ್ನು ನೋಡೋಣ ನೀವು ರಸ್ತೆಯಲ್ಲಿ ಬರ್ತಾ ಇದ್ದೀರಾ ಎಲ್ಲ ನಿಯಮಗಳನ್ನು ಪಾಲಿಸ್ತಾ ಇದ್ದೀರಾ ವಾಕ್ ಮಾಡ್ತಾ ಇದ್ದೀರಾ ಫುಟ್ಪಾತ್ ಮೇಲೆ ಫುಟ್ಪಾತ್ ಮೇಲೆ ನೀವು ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಯಾರೋ ಹಿಂದಿನಿಂದ ಬಂದುಬಿಟ್ಟು ನಿಮಗೆ ಆಕ್ಸಿಡೆಂಟ್ ಮಾಡಿದ್ದಾನೆ ಮುಂದಿಂದ ಅಲ್ಲ ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಿಸ್ಕೊಳ್ಳಿ ಹಿಂದಿನಿಂದ ಬಂದು ನಿಮಗೆ ಆ್ಯಕ್ಸಿಡೆಂಟ್ ಮಾಡಿದಾನೆ ಸೊ ಹಾಗಾದರೆ ಹಿಂದಿನಿಂದ ಆ್ಯಕ್ಸಿಡೆಂಟ್ ಮಾಡಿದಾಗ ಆಕ್ಸಿಡೆಂಟ್ನಲ್ಲಿ ನೀವು ಸಿಕ್ಕಾಕ್ಕೊಂಡಿದ್ದೀರ ಹೀಗೆ ಆಕ್ಸಿಡೆಂಟ್ನಲ್ಲಿ ನೀವು ಹಾಕ್ಕೊಂಡಿದ್ದಕ್ಕೆ ನೀವು ಕಾರಣನೋ ಅಥವಾ ಆ್ಯಕ್ಸಿಡೆಂಟ್ ಮಾಡಿದವನು ಕಾರಣನೋ ಸಿ ಮೂರು ಉದಾಹರಣೆಗಳನ್ನು ನಾವು ಗಮನಿಸಿದಾಗ ಒಂದು ರಿಯಲೈಸೇಷನ್ ನಾವು ಬರಲಿಕ್ಕೆ ಆಗುತ್ತೆ ಈಗ ನೋಡಿ ಮೊದಲನೇದಾಗಿ ಟ್ರಾಫಿಕ್ ಜಾಮ್ ಆಗಿದ್ದು ಈಗ ಯಾವುದಾದ್ರೂ ಪ್ರಪಂಚದೊಳಗೆ ಸಮಸ್ಯೆ ಇದೆ ಅಂದರೆ ಅದಕ್ಕೆ ಸಲ್ಯೂಷನ್ ಎಲ್ಲಿಂದ ಸಿಗುತ್ತೆ ಯಾರು ಕೊಡ್ತಾ ಇದ್ದಾರೆ ಯಾವುದಾದ್ರೂ ಒಬ್ಬ ವ್ಯಕ್ತಿ ಕೊಡ್ತಾ ಇದ್ದಾನೆ ಇವತ್ತೇನಾದರೂ ಟ್ರಾಫಿಕ್ ಜಾಮ್ ಆಗ್ತಿದೆ ಅಂದರೆ ಅದಕ್ಕೆ ಸೊಲ್ಯೂಷನನ್ನು ಯಾವ ವ್ಯಕ್ತಿ ಇನ್ನೂ ಕೊಟ್ಟಿಲ್ಲ ಅಕಸ್ಮಾತ್ ನೀವೇ ಏನಾದರೂ ಅದಕ್ಕೆ ಒಂದು ಸೊಲ್ಯೂಷನನ್ನು ಕೊಟ್ಟಿದ್ದರೆ ನೀವು ಇವತ್ತೇನು ಹೇಳ್ತಾ ಇದ್ರಿ ನಾನು ಇವತ್ತು ಸೊಲ್ಯೂಷನ್ ಕೊಟ್ಟಿರೋದ್ರಿಂದ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತಾಯಿಲ್ಲ ಕರೆಕ್ಟ್ ಹಾಗಾದರೆ ಟ್ರಾಫಿಕ್ ಜಾಮ್ ಆಗದೆ ಇರಲಿಕ್ಕೆ ಯಾರು ಕಾರಣ ನೀವೇ ಕಾರಣ ಸೊ ಅಕಸ್ಮಾತ್ ಟ್ರಾಫಿಕ್ ಜಾಮ್ ಆದಾಗಲೂ ಕೂಡ ನೀವು ಯಾವುದೋ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡ್ಬಿಟ್ಟು ನೀವು ಇಲ್ಲಿ ಸರಿಯಾದ ಸಮಯಕ್ಕೆ ಬಂದಿದ್ದೀರಿ ಆಫೀಸಿಗೆ ಅವಾಗ ಏನು ಹೇಳ್ತಾ ಇದ್ರಿ ನಾನು ಸರಿಯಾದ ಸಮಯಕ್ಕೆ ಬಂದೆ ಅಂತ ಹೇಳ್ತಿದ್ರಿ ಇವತ್ತು ನೀವು ಅದನ್ನ ಮಾಡ್ಕೊಳ್ಳಿಕ್ಕಾಗಲಿದ್ದಕ್ಕೆ ಇನ್ನೊಬ್ಬರ ಮೇಲೆ ನಾವು ಹಾಕ್ತಾ ಇದ್ದೀವಿ ಇದು ಒಂದು ಎರಡನೇದೇನೆಂದರೆ ನೀವು ಆ ಎಣ್ಣೆಯನ್ನು ಚೆಲ್ಕೊಂಡು ಬಂದಿದ್ದೀರಾ ಚೆಲ್ ಎಣ್ಣೆಯನ್ನು ಚೆಲ್ಲದರಲ್ಲಿ ಬಂದು ಬಿದ್ದಿದ್ದೀರ ಸೊ ಭಾಳಷ್ಟು ಸಾರಿ ನಾವು ಎಣ್ಣೆ ಚೆಲ್ಲಿದಾಗಲೂ ಕೂಡ ಎಣ್ಣೆ ಮೇಲೆ ಬಂದಾಗಲೂ ಕೂಡ ಸರಿಯಾಗಿರ್ತಕ್ಕಂಥ ಒಂದು ಡ್ರೈವನ್ನು ಮಾಡಿದ್ವಿ ಬಿದ್ದಿಲ್ಲ ಇದಕ್ಕೆ ಕಾರಣ ಯಾರು ನಮ್ಮ ಅನುಭವಗಳು ಎಷ್ಟು ನಾವು ಅದರಲ್ಲಿ ಎಕ್ಸ್ಪೀರಿಯನ್ಸ್ ಆಗಿದ್ದೀವಿ ಆವಾಗ ನಾವು ಬಿಳದೇ ಇರೋ ಥರ ಬಂದಿದ್ದೀವಿ ಸಾಗಾದ್ರೆ ಬಿಳದೇ ಇರೋ ಥರ ಬಂದಿರಲಿಕ್ಕೆ ಕಾರಣ ಯಾರು ಅಂದರೆ ನಮ್ಮ ಅನುಭವಗಳು ಸಾಕಾದರೆ ಇವತ್ತು ಬಿದ್ದಿದ್ದಕ್ಕೂ ಯಾರು ಕಾರಣ ನಮ್ಮ ಅನುಭವ ಕಡಿಮೆ ಇರೋದು ಯಾಕೆ ನಮ್ಮ ಅನುಭವ ಕಡಿಮೆ ಇತ್ತು ನಾನು ಬಿದ್ದೆ ಅಂತ ನಾವು ತಿಳ್ಕೊಳ್ಳೋದಿಲ್ಲ ಬೇರೆಯವ್ರ ಮೇಲೆ ಯಾಕೆ ಆ ರೆಸ್ಪಾನ್ಸಿಬಿಲಿಟಿನ ಪಾಸ್ ಮಾಡ್ತಾ ಮಾಡ್ತಾಯಿದ್ದೀವಿ ಇನ್ನು ಏನಂತ ಹೇಳಿದ್ರೆ ನೀವು ಫುಟ್ಪಾತ್ ಮೇಲೆ ಹೋಗ್ತಾ ಇದ್ದೀರ ಆದರೆ ಅವನು ಬಂದುಬಿಟ್ಟು ಹಿಂದಿನಿಂದ ಆ್ಯಕ್ಸಿಡೆಂಟ್ ಮಾಡಿದ್ದಾನೆ ಅವ್ನು ಹಿಂದಿನಿಂದ ಬಂದು ಇನ್ನೇನು ಆ್ಯಕ್ಸಿಡೆಂಟ್ ಮಾಡ್ಬೇಕಾದ್ರೆ ಅಕಸ್ಮಾತ್ ನೀವೇನಾರು ತಪ್ಸ್ಕೊಂಡಿದ್ರೆ ನೀವೇನು ಹೇಳ್ತಿದಿರಿ ನಾನು ತಪ್ಸ್ಕೊಂಡ್ಬಿಟ್ಟೆ ನನ್ನ ಒಂದು ಸಿಕ್ಸ್ತ್ ಸೆನ್ಸ್ ವರ್ಕ್ ಆಗಿಬಿಡ್ತು ಅಕಸ್ಮಾತಾಗಿ ಅವನು ಹೊಡಿತಾ ಇದ್ದ ಅಷ್ಟರಲ್ಲಿ ನಾನು ಜಂಪ್ ಆಗಿಬಿಟ್ಟೆ ಹಾಗಾದರೆ ಇಷ್ಟು ಸಾಮರ್ಥ್ಯ ಇಷ್ಟು ಒಂದು ಶಕ್ತಿ ಇಷ್ಟೊಂದು ಆತ್ಮವಿಶ್ವಾಸ ಸುಪ್ತ ಶಕ್ತಿ ಹೊರಗಡೆ ಬಂದಿದ್ದ ಯಾರಿಂದ ಅದು ನಿಮ್ಮಿಂದಲೇ ಸೊ ಹಾಗಾದರೆ ಎಷ್ಟು ನೀವು ಅದರಿಂದ ಹೊರಗೆ ಬರಲಿಕ್ಕೆ ಸಾಧ್ಯ ಆಗಿದೆಯಲ್ಲ ಅಲ್ಲಿ ಸಿಕ್ಕಾಕ್ಕೊಳ್ಳಿಕ್ಕೂ ಅಷ್ಟೇ ನೀವು ಕಾರಣ ಐತಿರಿ ಸೊ ಇದು ಹೇಗೆ ಅಂದರೆ ಯಾರೋ ಒಬ್ಬನು ಕುಡ್ಕೊಂಡು ಡ್ರೈವಿಂಗ್ ಮಾಡ್ಕೊಂಡು ರಾಂಗ್ ಸೈಡಲ್ಲಿ ಬರ್ತಾ ಇದ್ದಂತೆ ಅವ್ನು ರಾಂಗ್ ಸೈಡಲ್ಲಿ ಇರಬೇಕಾದ್ರೆ ಇವರು ಕರೆಕ್ಟ್ ವೇನಲ್ಲಿದ್ದಾರೆ ಇವ್ರು ಕರೆಕ್ಟ್ ವೇನಲ್ಲಿ ಹೋಗ್ತಾ ಇರಬೇಕು ಅವ್ನು ಕುಡಿದಿರಬೇಕಾರೆ ನಾನು ಕರೆಕ್ಟ್ ಇದ್ದೀನಿ ಅಂತ ಹೋಗಿಬಿಟ್ರೆ ಏನಾಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಆ ಸಂದರ್ಭದಲ್ಲಿ ನಾವೇನು ಮಾಡ್ಬೋದಾಗಿತ್ತು ಸ್ವಲ್ಪ ಆ ಕಡೆ ಸೈಡ್ ಹೋಗಿಬಿಟ್ಟು ನಾವು ಆಕ್ಸಿಡೆಂಟನ್ನು ತಪ್ಸ್ಕೊಬೋದಾಗಿತ್ತು ಆದರೆ ನಮ್ಮ ಅಹಂಕಾರ ಏನು ಹೇಳ್ತಾ ಇದೆ ಅಂದರೆ ನಾನು ಸರಿ ಇದ್ದೀನಿ ಭಾಳಷ್ಟು ನಮಗೆ ಆಕ್ಸಿಡೆಂಟ್ ಆಗ್ತಾ ಇರೋದು ನಮ್ಮ ಅಹಂಕಾರಗಳಿಂದ ಏನು ಅಹಂಕಾರ ಅಂದರೆ ನಾನೇ ಸತ್ಯ ನಾನೇ ನಾನೇ ಶ್ರೇಷ್ಠ ಸೊ ಈ ಥರ ಸ್ಥಿತಿಯಿಂದ ನಾವು ಸಿಕ್ಕಾಕ್ಕೊಳ್ತಿದ್ವಿ ಸೊ ಹಾಗಾದರೆ ಆ ಕುಡಿದನಿಗೆ ಸ್ವಲ್ಪೊತ್ತಿಗೆ ಮತ್ತಿಳಿಬೋದು ಯಾವುದೇ ಈ ಅಹಂಕಾರದ ಮತ್ತಿಳಿಯದೆ ಯಾವಾಗ ಇದು ಇಳಿದ್ರೆ ಅಲ್ಲಿ ಸರಿ ಆಗುತ್ತೆ ಈಗ ಹೋಗಿ ನೀವು ಹೋಗಿ ಕೋರ್ಟಲ್ಲಿ ಹೋಗಿ ಪ್ರೂವ್ ಮಾಡ್ಬೋದು ಇಲ್ಲ ರೀ ಅವನು ಕುಡ್ದಿದ್ದ ಅವನು ರಾಂಗ್ ಪರ್ಸನ್ ಅಂತ ಪ್ರೂವ್ ಮಾಡ್ಬೋದು ನೀವೇ ಕೋರ್ಟಲ್ಲಿ ಗೆಲ್ಬೋದು ಆದರೆ ನೀವು ಗೆದ್ದರೂ ಕೂಡ ನಿಮ್ಮಲ್ಲಿ ಹೋಗಿರ್ತಕ್ಕಂಥ ಕೈ ಕಾಲುಗಳು ವಾಪಸ್ ಬರಲಿಕ್ಕಾಗುತ್ತಾ ಸೊ ಹಾಗಾದರೆ ಯಾವುದೇ ಒಂದು ಇನ್ಸಿಡೆಂಟಿಗೆ ನಮ್ಮ ಪಾತ್ರವು ಕೂಡ ಅಲ್ಲಿದೆ ಅನ್ನೋ ಒಂದು ಜಾಗೃತಿ ಇರಬೇಕಾಗತ್ತೆ ಈ ಜಾಗೃತಿನೇ ಇದು ನಂದು ಅಂತಕ್ಕಂಥ ಒಂದು ಭಾವ ಈ ಜಾಗೃತಿನೇ ನಿಜವಾಗಿರ್ತಕ್ಕಂಥ ಒಂದು ಆಲ್ ಆಲ್ಪಸ್ಟ್ರೇಟ್ ಸೊ ಆ ಸ್ಥಿತಿಗೆ ನೀವು ಬಂದುಬಿಟ್ರೆ ನೀವು ಬೇರೆಯವ್ರ ಕಾರಣ ಅಂತ ಒದ್ದಾಡೋದ್ರಿಂದ ಭಾಳ ಅಂದರೆ ನಿಮ್ಮ ಬಿ ಪಿ ಜಾಸ್ತಿ ಆಗ ಹೊರತು ಪ್ರಾಬ್ಲಮ್ ಅಂತೂ ಸಾಲ್ವ್ ಆಗೋದಿಲ್ಲ ಸೊ ಹಾಗಾದರೆ ಪ್ರಾಬ್ಲಮ್ ಸಾಲ್ವ್ ಆಗೋದು ಯಾವಾಗ ಅಂತೇಳಿದರೆ ಇದು ಇದಕ್ಕೂ ನನ್ನ ಪಾತ್ರವು ಕೂಡ ಇದೆ ಅನ್ನೋ ಒಂದು ಜಾಗೃತಿಯಲ್ಲಿ ಅದು ಸ ಪ್ರಾಬ್ಲಮ್ ಎಲ್ಲ ಸಾಲ್ವ್ ಆಗುತ್ತೆ ಆವಾಗ ನಿಮಗೆ ವಿಶೇಷವಾಗಿರ್ತಕ್ಕಂಥ ಶಕ್ತಿ ನಿಮಗೆ ಅನುಭವ ಆಗಲಿಕ್ಕೆ ಶುರುವಾಗುತ್ತೆ ಯಾರೋ ಒಂದು ಬಾಳೆಹಣ್ಣಿನ ಸಿಪ್ಪೆಯನ್ನು ಚೆಲ್ಲಿದ್ದಾರೆ ನೀವು ಅದನ್ನು ಎತ್ತಾಕ್ಬೋದು ಎತ್ತಾಕೋದಿಲ್ಲ ಹೇಳಿ ಯಾರೋ ಮೆಂಜಲ್ ಮಾಡಿ ಬಿಸಾಕಿದ್ದು ನಾನು ಯಾಕೆ ಎತ್ತಾಕಲಿ ಯಾಕೆ ಹಂಗೆ ಅನಿಸುತ್ತೆ ಅಂದರೆ ಬೇರೆಯವರು ಯಾರೋ ಚೆಲ್ಲಿದ್ದಾರೆ ಅಂತ ಹಂಗೆ ಅನಿಸುತ್ತೆ ನಿಮ್ಮವರೇ ಯಾರೋ ಚೆಲ್ಲಿದ್ರೆ ನಾವು ಎತ್ತ ಹಾಕ್ತಿದ್ವಿ ಕರೆಕ್ಟ್ ಸೊ ಹಾಗಾದರೆ ಆ ಎತ್ತಿ ಹಾಕುವಂಥ ಶಕ್ತಿ ಏನಿದೆಯಲ್ಲ ಅದು ನಂದು ಅನ್ನೋದರಿಂದ ಬರುತ್ತೆ ಸೊಗಾದರೆ ಈ ಪ್ರಪಂಚದೊಳಗೆ ಪ್ರತಿಯೊಂದು ಆಗು ಹೋಗುಗಳು ಎಲ್ಲದಕ್ಕೂ ಕೂಡ ನಾವು ಕಾರಣ ಇದ್ದೀವಿ ಸೊ ಇರಾನ್ ಇರಾಕ್ನಲ್ಲಿ ಗಲ್ಫ್ ವಾರ್ ನಡೆದಾಗ ಜಪಾನ್ನವರು ನಮಗೇನು ಸಂಬಂಧ ಇಲ್ಲ ಅಂತ ಕೂತ್ಕೊಂಡ್ರಂತೆ ಕೊನೆಗೆ ತಿಂಗಳಗಟ್ಟಲೆ ಇರಾನ್ ಇರಾಕ್ನಲ್ಲಿ ಗಲ್ಫ್ವಾರು ನಡೆದಿದ್ದು ಅದು ಸ್ಟಾಪ್ ಆಗಲೇ ಇಲ್ಲ ಜಪಾನ್ನಲ್ಲಿ ಆಯಿಲ್ ಸಪ್ಲೈ ಇಲ್ಲ ಅಂತೇಳಿದ್ರೆ ಕೆಲಸ ಆಗಂಗಿಲ್ಲ ಯಾವಾಗ ಆಯಿಲ್ ಸಪ್ಲೈ ಸ್ಟಾಪ್ ಆಗಿಬಿಡ್ತು ಆವಾಗ ಯೋಚನೆ ಬಂತಂತ ಏನಾದರೂ ಮಾಡಿ ನಾವು ಆ ಯುದ್ಧವನ್ನು ನಿಲ್ಲಿಸಬೇಕು ಇದನ್ನು ಮೊದಲೇ ಮಾಡ್ಬೋದಾಗಿತ್ತಲ್ಲ ಯಾಕೆ ನಾವು ಮೊದಲೇ ಮಾಡೋದಿಲ್ಲ ನಮ್ಮ ಕುತ್ತಿಗೆಗೆ ಬರೋ ತನಕ ನಾವು ಯೋಚನೆ ಮಾಡ್ತೀವಿ ಕೊನೆಗೆ ಅನೇಕ ದೇಶಗಳನ್ನು ಸೇರಿಸ್ಕೊಂಡು ಆ ಯುದ್ಧವನ್ನು ನಿಲ್ಲಿಸುವಂಥ ಶಕ್ತಿ ಅವರಿಗೆ ಬಂತು ಹಾಗಾದರೆ ಪ್ರಪಂಚದೊಳಗೆ ಎಲ್ಲೇ ಯಾವುದೇ ಘಟನೆ ನಡೆದರೂ ಅದೆಲ್ಲದಕ್ಕೂ ಯಾರು ಕಾರಣ ಇದ್ದಾರೆ ಅಂದರೆ ಜಪಾನ್ನವರು ಕಾರಣ ಇದ್ದಾರೆ ಇಂಡಿಯನ್ಸ್ ಕಾರಣ ಇದ್ದಾರೆ ಪ್ರೈಮ್ ಮಿನಿಸ್ಟ್ರೂ ಕಾರಣ ಇದ್ದಾರೆ ನಾನು ಕಾರಣ ಇದ್ದೀನಿ ನೀವು ಕಾರಣ ಇದ್ದೀರಾ ಸಾದ್ರೆ ಆದರೆ ಇದು ಎಲ್ಲಿಂದ ಸ್ಟಾರ್ಟ್ ಮಾಡೋದು ಅಂದರೆ ನಾನು ಇದಕ್ಕೆ ಕಾರಣ ಇದ್ದೀನಿ ಅಂತಕ್ಕಂಥ ಒಂದು ಸ್ಥಿತಿಯಿಂದ ನಾವು ಸ್ಟಾರ್ಟ್ ಮಾಡಬೇಕಾಗಿದೆ ಸೊ ನಾನು ಕೂಡ ಈ ಪ್ರಪಂಚಕ್ಕೆ ಜವಾಬ್ದಾರಿ ಅಂತಕ್ಕಂಥ ಒಂದು ಸ್ಥಿತಿಗೆ ನಾವು ಈ ಆಲ್ಫಾ ಸ್ಟೇಟ್ ಅಂತ ಹೇಳ್ತಾ ಇದ್ದೀವಿ ಕರೆಕ್ಟ್ ಸೊ ಪ್ರತಿಯೊಂದರಲ್ಲೂ ಜಾಗೃತಿಯಲ್ಲಿರೋದು ಸೊ ಹಾಗಾದರೆ ಇಲ್ಲಿ ಮುಖ್ಯವಾಗಿ ಇಂಪಾರ್ಟೆಂಟ್ ಆಗಬೇಕಾಗಿದ್ದು ಏನಂತ ಹೇಳಿದರೆ ಇದು ನಂದು ಅನ್ನೋ ಭಾವದಿಂದ ಇದು ಬರುತ್ತೆ ಅದು ನೈಸರ್ಗಿಕವಾದರೂ ಆಗಿರಲಿ ಆರ್ಟಿಫಿಷಿಯಲ್ ಆಗಿ ಆದರೂ ಆಗಿರಲಿ ಸೊ ಇಂಥ ಒಂದು ಸ್ಥಿತಿ ಒಳಗೂ ಕೂಡ ನಾವು ಅದಕ್ಕೆ ನಾನು ಅನ್ನೋದನ್ನು ನಾವು ತಿಳ್ಕೊಳ್ತೀವಿ ಆವಾಗ ನಮ್ಮ ಮಹಾನ್ನತೆಯ ಅರಿವು ನಮಗೆ ಆಗಲಿಕ್ಕೆ ಶುರುವಾಗುತ್ತೆ ಸೊ ವಿಶ್ವಶಕ್ತಿ ಬರೋದು ವಿಶ್ವಶಕ್ತಿಯ ಅನುಭವ ಆಗೋದು ಯಾವಾಗ ಅಂತೇಳಿದರೆ ಈ ಸ್ಥಿತಿಗೆ ನಾವು ಬಂದಾಗ ಸೊ ಈ ಸ್ಥಿತಿಗೆ ಬಂದಾಗ ಆಟೋಮೆಟಿಕ್ಕಾಗಿ ನಮ್ಮ ತುರ್ಯಾವಸ್ಥೆ ಕೆಲಸ ಮಾಡಲಿಕ್ಕೆ ಶುರು ಮಾಡುತ್ತೆ ಆ ತುರ್ಯಾವಸ್ಥೆಯಲ್ಲಿ ನಾವು ಯಾವಾಗಿರ್ತೀವಿ ಆವಾಗ ನಮ್ಮ ಆರೋಗ್ಯ ಐಶ್ವರ್ಯ ಆನಂದ ಎಲ್ಲದಕ್ಕೂ ಕೂಡ ಜಾಗೃತಿಗೆ ಬರಲಿಕ್ಕೆ ಸಾಧ್ಯ ಆಗುತ್ತೆ ಸೊ ಇದೆಲ್ಲ ಭಾಳಷ್ಟು ಸಿಂಪಲ್ಲಾಗಿರ್ತಕ್ಕಂಥ ಒಂದೊಂದು ಅರಿವು ಈ ಅರಿವಿನಲ್ಲಿ ಯಾರೋ ಒಬ್ಬರು ಮಿನಿಸ್ಟ್ರು ಹೊರದೇಶಕ್ಕೆ ಒಳ್ಳೆಯ ಒಂದು ಪ್ರಾಜೆಕ್ಟನ್ನು ತರಲಿಕ್ಕೆ ಹೋಗಬೇಕಾಗಿತ್ತು ಅವ್ರು ಹೋಗೋ ಸಮಯದಲ್ಲಿ ಏನಾಯಿತು ಅಂತೇಳಿದರೆ ಒಳಗೆ ಯಾರೋ ಕೋಳಿ ಮರಿಗಳನ್ನು ಹಾಕಿಕೊಂಡು ಹೋಗ್ತಕ್ಕಂಥ ಒಂದು ವೆಹಿಕಲ್ ಹೋಗ್ತಾ ಇತ್ತು ಆದರೆ ಒಬ್ಬ ಚಿಕ್ಕ ಲಾಕ್ ಮಾಡೋಂಥ ವ್ಯಕ್ತಿ ಏನಿದ್ದ ಆ ಡೋರನ್ನು ಅವನು ಸರಿಯಾಗಿ ಲಾಕ್ ಮಾಡಿಲ್ಲ ಇದು ಭಾಳ ಸಣ್ಣ ಕೆಲಸ ಅನಿಸುತ್ತೆ ನಮ್ಗೆ ಭಾಳ ಸಣ್ಣ ಕೆಲಸ ಅಂತೇಳಿ ಸೊ ದಾರಿ ಒಳಗೆ ಆ ವೆಹಿಕಲ್ ಹೋಗಬೇಕಾದ್ರೆ ಆ ಡೋರ್ ಓಪನ್ ಆಗಿಬಿಟ್ಟು ಎಲ್ಲ ಮರಿ ಅದೆಲ್ಲ ದಾರಿ ತುಂಬ ಅರ್ ಹರಡ್ಕೊಂಡಿತ್ತು ಕೊನೆಗೆ ಆ ಮರಿನ್ಗಳನ್ನೆಲ್ಲ ಒಂದು ಕಡೆ ಬುಟ್ಟಿಯಲ್ಲಿ ತುಂಬಿ ಅದಕ್ಕೆ ತುಂಬುವಷ್ಟರಲ್ಲಿ ಈ ಮಿನಿಸ್ಟ್ರಿಯನ್ನು ಹೊರದೇಶಕ್ಕೆ ಹೋಗೋಂಥ ವಿಮಾನ ಇತ್ತು ಅದು ಹೊರಟು ಕೂಡ ಇವರು ಆ ರೋಡ್ನಲ್ಲಿ ಫ್ರೀ ಆಗಲಿಕ್ಕೆ ಆಗಲಿಲ್ಲ ಅಲ್ಲಿ ತಲುಪಲಿಕ್ಕೆ ಆಗಲಿಲ್ಲ ಇದೆಲ್ಲ ಯಾಕಾಗುತ್ತೆ ಅಂದರೆ ಚಿಕ್ಕ ಚಿಕ್ಕ ನಮ್ಮ ಅವೇರ್ನೆಸ್ ಇಲ್ಲದೇ ಇರೋದ್ರಿಂದ ಈ ಸ್ಥಿತಿ ಉಂಟಾಗುತ್ತೆ ಸೊ ಹಾಗಾದರೆ ಚಿಕ್ಕ ಚಿಕ್ಕ ಅವೇರ್ನೆಸ್ಸನ್ನು ನಾವು ಇಟ್ಕೊಂಡ್ರೆ ಬಹುಶಃ ನಮ್ಮ ಒಂದು ಅತ್ಯಂತಿಕವಾಗಿರ್ತಕ್ಕಂಥ ಶಕ್ತಿಯ ಅನುಭವ ನಮಗೆ ಆಗಲಿಕ್ಕೆ ಶುರುವಾಗುತ್ತೆ ಅನಿಸುತ್ತೆ ಇದೆಲ್ಲ ಯಾಕೆ ಬೇಕು ಬಿಡ್ರಿ ಅವ್ರೇನಾರು ಹಾಳಾಗಿ ಹೋದರೆ ನಮಗೆ ಯಾಕೆ ಬೇಕು ಬಿಡ್ರಿ ಅವರು ಆ ಧರ್ಮ ಅವರು ಈ ಜಾತಿ ಅವರು ಈ ದೇಶ ಅಂತ ನಾವು ನಾವು ಯೋಚನೆ ಮಾಡ್ತಾ ಇದ್ದರೆ ಬಹುಶಃ ಒಂದಲ್ದ ಒಂದು ದಿವಸ ಅದು ನಮ್ಮ ಹತ್ತಿರಕ್ಕೆ ಬಂದಾಗ ನಮಗೆ ಗೊತ್ತಾಗುತ್ತೆ ಹಾಗಾದರೆ ಈ ದೇಶದಲ್ಲಿ ಈ ಪ್ರಪಂಚದೊಳಗೆ ಬಡತನ ಇದೆ ಅಂತೇಳಿದರೆ ಆ ಬಡತನಕ್ಕೂ ಕೂಡ ನಮ್ಮ ಪಾತ್ರ ಇದೆ ಅವರ ಆಗಿರಲಿಕ್ಕೂ ಕೂಡ ನಮ್ಮ ಪಾತ್ರ ಇದೆ ಸೊ ಎಲ್ಲರನ್ನೂ ಕೂಡ ಈಗ ನಾವೊಬ್ಬರೇ ಶ್ರೀಮಂತರು ನಮ್ಮ ಸುತ್ತಮುತ್ತ ಇರ್ತಕ್ಕಂಥವರೆಲ್ಲರೂ ಬಡವರಾಗಿದ್ದರೆ ನಾವು ಸುಮ್ಮನೆ ಆರಾಮಾಗಿರ್ಲಿಕ್ಕಾಗುತ್ತಾ ಚೆನ್ನಾಗಿ ಬದುಕಲಿಕ್ಕಾಗುತ್ತ ಧೈರ್ಯವಾಗಿರ್ಲಿಕ್ಕಾಗುತ್ತಾ ಆರಾಮ ನಿದ್ದೆ ಮಾಡಲಿಕ್ಕಾಗುತ್ತಾ ಯಾಕೆ ಸುತ್ತಮುತ್ತ ಇರೋರೆಲ್ಲ ಬಡವರು ನಾವೊಬ್ಬರು ಶ್ರೀಮಂತರು ಇದ್ದರೆ ಹೇಗೆ ಸಮಾಧಾನವಾಗಿರ್ಲಿಕ್ಕಾಗುತ್ತೆ ಇದೆಲ್ಲ ನಾವು ಅಂದ್ಕೊಂಡಿದ್ದೀವಿ ಅಷ್ಟೇ ಇದೆಲ್ಲ ನಡೆಯೋದಿಲ್ಲ ಇದು ಭಾಳ ದಿವಸದಲ್ಲಿ ನಡೀಲಿಕ್ಕೆ ಸಾಧ್ಯತೆ ಇಲ್ಲ ನಮಗೆ ಬರಲಿಲ್ಲ ಅಂದರೆ ನಮ್ಮ ನೆಕ್ಸ್ಟ್ ಜನ್ರೇಷನಿಗಾದರೂ ಬರುತ್ತೆ ಸೊ ಇಂಥ ಒಂದು ಅರಿವಿನ ಸ್ಥಿತಿಯಲ್ಲಿರೋದೇ ಆಲ್ಫಾಸ್ಟೇಟ್ ಸೊ ಈ ಆಲ್ಫಾಸ್ಟೇಟನ್ನು ಅನುಭವಿಸ್ಲಿಕ್ಕೆ ನಾವು ಸುಮಾರು ಒಂದು ಹತ್ತರಿಂದ ಹದಿನೈದು ನಿಮಿಷ ಈ ಸುಮ್ಮನೆ ಕುಳಿತುಕೊಂಡಿರ್ತಕ್ಕಂಥ ಒಂದು ಸ್ಥಿತಿಯಲ್ಲಿ ಸೊ ಈ ಭಾವದಲ್ಲಿ ನಾವು ಇರಲಿಕ್ಕೆ ಶುರು ಮಾಡಿದ್ರೆ ಈ ಭಾವ ತಕ್ಷಣ ಬರೋಂಥದ್ದಲ್ಲ ಇದು ಬರೀ ತೇರೇನ ತಿಳ್ಕೊಂಡ್ರೆ ಬರೋವಂಥದ್ದಲ್ಲ ಸೊ ಆ ಆಚರಣೆಯಲ್ಲಿ ನಾವು ಇರಬೇಕು ಅಂತೇಳಿದ್ರೆ ಆ ಒಂದು ಹದಿನೈದು ನಿಮಿಷ ನಾವು ಸುಮ್ಮನೆ ಸುಮ್ಮನೆ ಈ ಭಾವ ಎಲ್ಲದಕ್ಕೂ ನಾನು ಜವಾಬ್ದಾರಿದ್ದೀನಿ ಎಲ್ಲದಕ್ಕೂ ನಾನು ಕಾರಣ ಇದ್ದೀನಿ ನನಗೆ ನನ್ನಿಂದಲೇ ಇದು ಎಲ್ಲದಕ್ಕೂ ಕೂಡ ಸರಿ ಮಾಡಲಿಕ್ಕೆ ಶಕ್ತಿ ಇದೆ ಅಂತಕ್ಕಂಥ ಒಂದು ಭಾವದಲ್ಲಿ ನಾವು ಬಹುಶಃ ನಮ್ಮ ಒಂದು ಅನುಭವದಲ್ಲಿ ನಾವು ಆಲ್ಫಾ ಸ್ಟೇಟನ್ನು ಅನುಭವಿಸಲಿಕ್ಕೆ ಸಾಧ್ಯತೆ ಇದೆ ಸೊ ಇನ್ನು ಮುಂದಿನ ಭಾಗದಲ್ಲಿ ಈ ಪರಿಣಾಮಗಳು ಹಾಗಾದರೆ ಈ ಸ್ಟೇಟಲ್ಲಿರೋದ್ರಿಂದ ನಮಗೆ ಉಂಟಾಗುವಂಥ ಪರಿಣಾಮಗಳು ಹೇಗಿರುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ ಎಲ್ಲರಿಗೂ ಧನ್ಯವಾದ ಪ್ಲೀಸ್ ಸಬ್ಸ್ಕ್ರೈಬ್ ಟು ಅವರ್ ಚಾನೆಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಬಟನ್ ಫಾರ್ ಲೇಟೆಸ್ಟ್ ಎಜುಕೇಷನಲ್ ವಿಡಿಯೋಸ್